ಸುಮಾರು 600-700ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಡೆ ತಿರುಗು ನೋಡ್ತಾ ಇಲ್ಲ, ಮತ್ತು ಅಧಿಕಾರಿಗಳು ಹೋಗಿ ಅವ್ರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳೋವಂಥ ಕೆಲಸನೂ ಇಲ್ಲ. ಮಂತ್ರಿಗಳಂತೂ ಆ ಕಡೆ ತಿರುಗು ನೋಡ್ತಾ ಇಲ್ಲ. ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಹಾರಕ್ಕೋಸ್ಕರ, ಊಟಕ್ಕೋಸ್ಕರ, ಕೆಲಸಕ್ಕೋಸ್ಕರ ಗುಳೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬರ ಬಂದು 5 ತಿಂಗಳಾದರೂ ಕೂಡ ಇದುವರೆಗೂ ಒಂದು ನಯಾ ಪೈಸೆನೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕಳೆದ 2 ತಿಂಗಳಿಂದನೇ ಹೇಳಿದರು, ನಾವು 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀರಿ, ಮತ್ತು ಪೈಲಟ್ಟಾಗಿ ನಾವು ಚಿತ್ರದುರ್ಗದಲ್ಲೇ ಬಿಡುಗಡೆ ಮಾಡ್ತೀರಿ ಅಂದರು. ಇದುವರೆಗೂ ಯಾವುದೇ ರೈತರಿಗೆ ಹಣ ತಲುಪಿದಂಥ ಮಾಹಿತಿಗಳು ನಮಗಂತೂ ಸಿಕ್ಕಿಲ್ಲ. ಒಂದು ರೀತಿ ಸರ್ಕಾರ ಬೇಜವಾಬ್ದಾರಿತನದಿಂದ, ಅಧಿಕಾರದ ಲಾಲಾಸೆಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಜಂಜಾಟದಲ್ಲಿ ದಿನನಿತ್ಯ ರೈತರ ಸಾವು ಏನು ನಡೀತಾ ಇದೆ ಅದಕ್ಕೆ ಕಿಂಚತ್ತು ಬೆಲೆ ಕೊಡದೆ ಇವತ್ತು ರಾಜ್ಯವನ್ನು ಒಂದು ರೀತಿ ರೈತರನ್ನು ಅಬಲರಾಗಿ ಮಾಡಿದ್ದಾರೆ. ಅಂದರೆ ಅವರು ಏನು ಅವ್ರದ್ದು ದಿಕ್ಕೆ ತೋಚದ ರೀತಿಯಲ್ಲಿ ಮಾಡಿದ್ದಾರೆ. ಇದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಈಗಾಗಲೇ ವಿಧಾನಸಭೆಯಲ್ಲೂ ಮಾಡಿದ್ದೀರಿ, ಹೊರಗಡೆನೂ ಮಾಡಿದ್ದೀರಿ. ಮಾತತ್ರ ಅವ್ರು ಹೇಳೋವಂಥದ್ದೊಂದು, ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರ್ತಾ ಇಲ್ಲ ಅಂತೇಳಿ ದಿನನಿತ್ಯ ಹೇಳ್ತಾ ಇರೋವಂಥ ಮಾತು. ಆದರೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ, ಇದೇ ರೀತಿ ಫ್ಲಡ್ ಆದಾಗ, ಬರ ಬಂದಾಗ ನಾವು ಕೇಂದ್ರದ ಕಡೆ ಮುಖ ಮಾಡಿ ನೋಡಿದೆ. ಕೇಂದ್ರದ ಸಹಾಯಕ್ಕೆ ನಾವೇನು ಅರ್ಜಿ ಕೊಡಬೇಕೋ ಆ ಅರ್ಜಿಯನ್ನು ಕೊಟ್ಟ್ರಿ, ಅಲ್ಲಿಂದ ಬಂದು ಅವ್ರ ಪರಿಶೀಲನೆಯೂ ಕೂಡ ಮಾಡೋದು.